ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಲೈಫ್ನಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಈ ಒಂದು ಚಿಕ್ಕ ಕೆಲಸ ಮಾಡೋದ್ರಿಂದ ನೀವು ಸೂರ್ಯಗ್ರಹಣದಿಂದ ಆಗುವಂಥ ಕೆಟ್ಟ ಪರಿಣಾಮಗಳಿಂದ ಉಳಿದುಕೊಳ್ಳಬಹುದಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಸೂರ್ಯಗ್ರಹಣದ ಸಮಯದಲ್ಲಿ ನೀವು ಯಾವ ಕಾರ್ಯಗಳನ್ನು ಮಾಡಬಾರ್ದು, ಯಾವ ಕಾರ್ಯಗಳನ್ನು ಮಾಡಬಹುದು, ಸೂತಕ ಕಾಲದ ಸಮಯ, ಗ್ರಹಣ ಕಾಲದ ಸಮಯ ಮತ್ತು ಗ್ರಹಣ ಮುಗಿದ ಬಳಿಕ ಮಾಡುವಂಥ ಕೆಲವು ಕಾರ್ಯಗಳ ಬಗ್ಗೆ ತಿಳಿಸ್ತೀವಿ. ಹಾಗಾಗಿ ಈ ವಿಶೇಷವಾದ ವಿಡಿಯೋವನ್ನು ತಪ್ಪದೇ ಪೂರ್ತಿಯಾಗಿ ನೋಡಿರಿ. ಸ್ನೇಹಿತರೆ, ಒಂದು ವೇಳೆ ನೀವು ಸಹ ಸೂರ್ಯದೇವರ ಭಕ್ತರಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಅಂತ ಕಾಮೆಂಟ್ ಹಾಕಿರಿ, ಹಾಗೂ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ಹಾಗೆ ಸೂರ್ಯದೇವರಿಗಾಗಿ ಒಂದು ಲೈಕನ್ನು ನೀಡಿರಿ. ಚಾನಲ್ಗೆ ನೀವು ಹೊಸದಾಗಿ ಭೇಟಿಯಾಗಿದ್ದರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಅತಿ ಪಕ್ಕದಲ್ಲಿನ ಬೆಲ್ ಅತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಹಿಂದೂ ಧರ್ಮದಲ್ಲಿ ಸೂರ್ಯನನ್ನು ಸೃಷ್ಟಿಯ ಪಾಲಕ ಎಂದ ತಿಳಿಯಲಾಗಿದೆ. ವೈಜ್ಞಾನಿಕವಾಗಿಯೂ ಸೂರ್ಯನು ಅತ್ಯಂತ ಪ್ರಭಾವಶಾಲಿಯಾದ ನಕ್ಷತ್ರ ಎಂದು ಪರಿಗಣಿಸಲಾಗಿದೆ. ಹಿಂದೂ ಜ್ಯೋತಿಶಾಸ್ತ್ರದಲ್ಲಿ ಸೂರ್ಯನನ್ನು ವಿಶೇಷ ಶಕ್ತಿಯನ್ನು ಹೊಂದಿರುವ ಗ್ರಹ ಎಂದು ನಂಬುತ್ತಾರೆ. ಕುಂಡಲಿಯಲ್ಲಿ ಸೂರ್ಯನ ಸ್ಥಾನ ಹಾಗೂ ಪ್ರಭಾವ ಉತ್ತಮವಾಗಿದ್ದರೆ ವ್ಯಕ್ತಿಯ ಜೀವನದಲ್ಲಿ ಸಾಕಷ್ಟು ಯಶಸ್ಸು ಹಾಗೂ ಸಾಧನೆಯನ್ನು ಮಾಡಬಹುದಾಗಿದೆ. ಆರೋಗ್ಯ ಸ್ಥಿತಿ ಉತ್ತಮವಾಗಿರುತ್ತದೆ. ಕೈಗೊಳ್ಳುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಖಂಡಿತ ಯಶಸ್ಸು ಸಿಗುತ್ತದೆ. ಅದೇ ಸೂರ್ಯನ ಸ್ಥಾನ ಹಾಗೂ ಪ್ರಭಾವ ಉತ್ತಮ ಸ್ಥಾನದಲ್ಲಿ ಅಥವಾ ಫಲಕಾರಿಯಾಗಿ ಇಲ್ಲದೆ ಹೋದರೆ ಆರೋಗ್ಯದಲ್ಲಿ ತೊಂದರೆ, ನಷ್ಟ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. 2021 ಸೂರ್ಯಗ್ರಹಣದ ಸಮಯ 2021 ಸಂಭವಿಸುವ ಸೂರ್ಯಗ್ರಹಣವು ಜೂನ್ 10 ಸಂಭವಿಸಲಿದೆ. ಹಿಂದೂ ಪಂಚಾಂಗದ ಪ್ರಕಾರ ಅಂದು ಮಧ್ಯಾಹ್ನ 1:42 ಗ್ರಹಣ ಹಿಡಿಯುತ್ತದೆ. ಅದೇ ದಿನ ಸಂಜೆ 6:41 ಗ್ರಹಣ ಬಿಡುಗಡೆಯಾಗುತ್ತೆ. ಸೂರ್ಯಗ್ರಹಣವು ಖಗೋಳ ಘಟನೆಯಾಗಿದೆ, ಆದರೆ ಧಾರ್ಮಿಕವಾಗಿ ಇದನ್ನು ಶುಭವೆಂದು ಪರಿಗಣಿಸಲಾಗೋದಿಲ್ಲ. ಜ್ಯೋತಿಷ್ಯದ ಪ್ರಕಾರ ಈ ಗ್ರಹಣವು ಭಾಗಶಃ ಗ್ರಹಣವಾಗಿದ್ದರೂ ಇದು ಎಲ್ಲ ರಾಶಿಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಅದೇ ಸಮಯದಲ್ಲಿ ವೃಷಭ ರಾಶಿಯ ಮೇಲೂ ಸಹ ಇದು ಗರಿಷ್ಠವಾದ ಪರಿಣಾಮ ಬೀರುತ್ತದೆ ಎನ್ನಲಾಗಿದೆ. ಜ್ಯೋತಿಷ್ಯದ ಪ್ರಕಾರ ಈ ದಿನ ಚಂದ್ರನು ವೃಷಭ ರಾಶಿಯ ಮೇಲೆ ಸಾಗುತ್ತಾನೆ. ಈ ಕಾರಣದಿಂದ ವೃಷಭ ರಾಶಿಯ ಜನರು ಸ್ವಲ್ಪ ಜಾಗರೂಕರಾಗಿರಬೇಕು. ಈ ರಾಶಿಚಕ್ರದ ಜನರಿಗೆ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಅಂತ ತಿಳಿಯಲಾಗಿದೆ. ಇವರು ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸ್ವಲ್ಪ ಜಾಗರೂಕತೆಯಿಂದ ನೀವು ಹಣ ಇನ್ವೆಸ್ಟ್ ಮಾಡೋದು ಒಳ್ಳೆಯದಾಗಿದೆ. ಸೂತಕ ಇರುವ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದಂತ ಹೇಳ್ತಾರೆ. ಅಂದರೆ ದೇವರ ಆರಾಧನೆಯನ್ನು ನಿಷೇಧಿಸಲಾಗುತ್ತೆ. ಆ ಸಮಯದಲ್ಲಿ ಆಹಾರವನ್ನು ತಯಾರಿಸುವುದು ಹಾಗೂ ಸೇವಿಸುವುದು ನಿಷೇಧಿಸಲಾಗಿದೆ. ಸೂತಕದ ಸಮಯದಲ್ಲಿ ಪರಿಸರವು ಅತ್ಯಂತ ವಿಷಕಾರಿಯಾಗಿರುತ್ತದೆ. ಆ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗಬಾರ್ದು ಅಂತ ಹೇಳ್ತಾರೆ. ಗ್ರಹಣವನ್ನು ಬರೀ ಕಣ್ಣಿನಿಂದ ವೀಕ್ಷಿಸುವುದು ಕಣ್ಣಿಗೂ ಕೂಡ ಹಾನಿಯಾಗುತ್ತೆ. ಸೂತಕದ ಸಮಯದಲ್ಲಿ ತುಳಸಿ ಗಿಡ ಹಾಗೂ ದೇವರನ್ನು ಮುಟ್ಟಬಾರದು. ಸೂತಕದ ಸಮಯದಲ್ಲಿ ದೇವರ ಧ್ಯಾನ ಮಾಡಬೇಕು. ಹಾಗೆ ಮಾಡೋದರಿಂದ ಅನೇಕ ಆಪತ್ತುಗಳನ್ನು ನೀವು ತಪ್ಪಿಸ್ಬೋದು ಅಂತ ಹೇಳಲಾಗಿದೆ. ಸೂತಕದ ಸಮಯದಲ್ಲಿ ಉಳಿದ ಆಹಾರಕ್ಕೆ ತುಳಸಿ ಎಲೆಯನ್ನು ಹಾಕಬೇಕು. ಇದರಿಂದ ಆಹಾರವು ಕೆಡೋದಿಲ್ಲ. ಸೂರ್ಯಗ್ರಹಣದ ಸಮಯದಲ್ಲಿ ಸೂರ್ಯನ ಬೀಜ ಮಂತ್ರ, ಶ್ಲೋಕ, ಪ್ರಾರ್ಥನೆ, ಜಪ ಮಂತ್ರಗಳನ್ನು ಜಪಿಸಬೇಕು. ವಿಶೇಷವಾಗಿ ಗರ್ಭಿಣಿಯರು ಮೊನಚಾದ ವಸ್ತುಗಳಾದ ಚಾಕು, ಕತ್ತಿ ಹಾಗೂ ಕಬ್ಬಿಣದ ವಸ್ತುಗಳನ್ನು ಬಳಸಬಾರ್ದು ಅಂತ ಹೇಳ್ತಾರೆ. ಮನೆಯ ಕಿಟಕಿ ಹಾಗೂ ಬಾಗಿಲನ್ನು ಮುಚ್ಚಿ ಗ್ರಹಣದ ಬೆಳಕು ಮನೆಯ ಒಳಗಡೆ ಬಾರದಂತೆ ನೀವು ನೋಡ್ಕೊಳ್ಬೇಕು. ಸೂರ್ಯಗ್ರಹಣ ಮುಗಿದ ಬಳಿಕ ಗೋಮೂತ್ರ ಅಥವಾ ತುಳಸಿ ನೀರನ್ನು ಮನೆಯ ಒಳಗಡೆ ನೀವು ಸಿಂಪಡಿಸಬೇಕು. ದೇವರ ವಿಗ್ರಹ ಹಾಗೂ ಫೋಟೋಗಳಿಗೆ ತುಳಸಿ ನೀರನ್ನು ಸಿಂಪಡಿಸಿ ತಲೆ ಸ್ನಾನ ಮಾಡಿ ಶುದ್ಧರಾಗಬೇಕು. ಗ್ರಹಣದ ಸಮಯದಲ್ಲಿ ಧರಿಸಿದ ಬಟ್ಟೆಯನ್ನು ದಾನವಾಗಿ ನೀಡಬೇಕು. ದೇವಸ್ಥಾನಗಳಿಗೆ ದೀಪ, ಕಾಣಿಕೆ, ಬ್ರಾಹ್ಮಣರಿಗೆ ದಾನ ಮಾಡೋದರಿಂದ ನಮ್ಮ ನಕ್ಷತ್ರ ಹಾಗೂ ಗ್ರಹಗಳ ದೋಷವನ್ನು ನಿವಾರಿಸಬಹುದಾಗಿದೆ. ಜೊತೆಗೆ ಗ್ರಹಣದ ಯಾವುದೇ ತೊಂದರೆಯು ನಮ್ಮ ಜೀವನದ ಮೇಲೆ ಹಾನಿ ಉಂಟು ಮಾಡಿದ್ವು. ಧರ್ಮ ಗ್ರಂಥಗಳಲ್ಲಿ ಗ್ರಹಣದ ಬಗ್ಗೆ ಋಣಾತ್ಮಕ ಪರಿಣಾಮವನ್ನು ತಪ್ಪಿಸಲು ಕೆಲವು ಪರಿಹಾರಗಳನ್ನು ಹೇಳಿದ್ದಾರೆ. ಇದಕ್ಕಾಗಿ ಮಹಾಮೃತ್ಯುಂಜಯ ಮಂತ್ರವನ್ನು ನೀವು ಪಠಿಸಿ ಮತ್ತು ಗ್ರಹಣ ಮುಗಿದ ನಂತರ ಗಂಗಾ ಜಲವನ್ನು ಸಿಂಪಡಿಸಿ ಮನೆಯನ್ನು ಶುದ್ಧೀಕರಿಸಿ. ಅಷ್ಟೇ ಅಲ್ಲದೆ ಗ್ರಹಣದ ಸಮಯದಲ್ಲಿ ಬಡವರಿಗೆ ನಿಮ್ಮ ಕೈಲಾದದ್ದನ್ನು ನೀವು ದಾನ ಮಾಡಿ ಅಂತ ಸಲಹೆ ನೀಡ್ತಾರೆ. ಇನ್ನು ಸೂರ್ಯಗ್ರಹಣ ಮುಗಿದ ಬಳಿಕ ನೀವು ಗೋಮೂತ್ರ ಅಥವಾ ತುಳಸಿ ನೀರನ್ನು ಮನೆ ಒಳಗಡೆ ಸಿಂಪಡಿಸಿ ದೇವರ ವಿಗ್ರಹ ಹಾಗೂ ಫೋಟೋಗಳಿಗೆ ತುಳಸಿ ನೀರನ್ನು ಸಿಂಪಡಿಸಿ ಶುದ್ಧಗೊಳಿಸಬೇಕು. ಮಾಹಿತಿ ಇಷ್ಟಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಹಾಕಿ ಹೆಚ್ಚಾಗಿ ಶೇರ್ ಮಾಡೋದನ್ನು ಮರೆಯದಿರಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.